ವರ್ಷಿಣೀ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ. ಹಾಗಂತ ಇಲ್ಲೇ ಇದ್ದು ಹಿಂಸೆ ಕೊಡ್ಬೇಕು ಅಂತಿದ್ಯಾ? ಬ್ಯಾಗ್ ತಗೊಂಡು ಹೋಗ್ತಾ ಇರೋ ವಿಜಯ್. ನೋಡಿದ್ಯಾ ಶಕುಂತಲ, ಅಮೃತ ಬಂದ ತಕ್ಷಣ ರೂಮಿಗೆ ಕರ್ಕೊಂಬಂದು ಹೇಗೆ ವಿಚಾರಿಸ್ಕೋತಾ ಇದ್ದಾನೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಅಮೃತನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ. ನಮ್ಮಂತಂದಲ್ಲೂ ಈ ಮಂತಂದಲ್ಲೂ ಎಲ್ಲರೂ ಅಷ್ಟೇ ಹೆಂಡತಿಯನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೋತಾರೆ. ನಿನ್ನ ಮಗನೂ ಹಾಗೇನೆ. ಅಮೃತ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಬಟ್ಟೆಲ್ಲ ತೆಗೆದಿಡಮ್ಮ. ಅಮೃತ, ಗಂಡನ ಬಿಟ್ಟು ಎರಡು ದಿವಸನೂ ತವ್ರ ಮನೇಲಿ ಇರೋಕ್ಕಾಗಲ್ಲ ಅಂತ ಗಂಡನ ಫೋಟೋನು ಜೊತೆಲೇ ತಗೊಂಡೋಗ್ಬಿಟ್ಟಿದ್ಯಾ? ಏಯ್, ಗಂಡನ ತಕ್ಕ ಹೆಂಡತಿ ನೀನು ಅಲ್ವಾ? ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ. ನೀವಿಬ್ಬರು ಯಾವಾಗಲೂ ಹೀಗೆ ಅನ್ಯೋನ್ಯವಾಗಿರಬೇಕು. ಏನು ನನ್ನ ಬಂಗಾರ, ಬಂಗಾರ ಬಂಗಾರ ಆದರೆ ನಿನ್ನ ಚಿನ್ನ. ಶಕುಂತಲ ನಡಿ, ಅವರಿಬ್ಬರ ಮಧ್ಯೆ ನಾವಿಬ್ಬರು ಜಾಸ್ತಿ ಗೊತ್ತಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಬಾ ಅಮ್ಮ, ನೀವು ಹೋಗ್ತಾ ಇರಿ, ಎರಡು ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬೇಗ ಬಾ, ನಿನ್ನ ಹತ್ರನೂ ಮಾತಾಡೋದಿದೆ. ವಿಜಯ್, ನಿಮ್ಮಿಬ್ಬರ ವಿಷಯನ ಅಮ್ಮನಿಗೆ ಗೊತ್ತಿಲ್ಲ. ಅದು ಗೊತ್ತಾಗಕ್ಕೆ ನೀನು ಅವಕಾಶ ಕೊಡಬಾರ್ದು. ಅಮ್ಮ ಇಲ್ಲಿರೋವರೆಗೂ ಅಮೃತ ಈ ರೂಮಲ್ಲಿ ನಿನ್ನ ಜೊತೆಯಲ್ಲಿ ಇಲ್ಲೇ ಇರ್ತಾಳೆ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಅದು ಸಾಧ್ಯ ಆಗುತ್ತೋ ಇಲ್ವೋ ಅಂತ ನಾನು ಕೇಳ್ತಾ ಇಲ್ಲ, ಇವಳು ಇಲ್ಲೇ ಇರ್ತಾಳೆ ಅಷ್ಟೇ. ಹಾಗಾದ್ರೆ ನಾನೇ ಬೇರೆ ರೂಮ್ಗೆ ಹೋಗ್ತೀನಿ ಬಿಡಿ. ವಿಜಯ್, ಪರಿಸ್ಥಿತಿನ ಅರ್ಥ ಮಾಡ್ಕೊ, ನೀವಿಬ್ಬರು ಒಟ್ಟಿಗೆ ಇಲ್ಲೇ ಇರಬೇಕು. ನೀನು ಹೋಗಿ ಕರೆದಿದ ತಕ್ಷಣ ನಿನ್ನ ಮಾತಿಗೆ ಬೆಲೆ ಕೊಟ್ಟೆ, ಅವಳು ಬಂದಿದ್ದಾಳೆ ತಾನೆ. ಅಂದಮೇಲೆ ನೀನು ಅವಳಿಗೆ ಬೆಲೆ ಕೊಡಬೇಕು ತಾನೆ. ಅಮೃತ, ಅವನ ಮಾತಿಗೆ ಬೇಜಾರು ಮಾಡ್ಕೋಬೇಡ. ಈಗ ಅಮ್ಮ ಇದ್ದಾರೆ, ಹಳೆಯದನ್ನು ಮಾತಾಡೋದು ಸರಿಯಲ್ಲ. ಎಲ್ಲ ಮರೆತು ಈ ರೂಮಲ್ಲೇ ಇರು. ಬರ್ತೀನಿ. ಭಗವಂತ,
ಮುಂದೆ ನೀನೇ ದಾರಿ ತೋರಿಸ್ಬೇಕು. ಅಮ್ಮ, ಅದನ್ನೆಲ್ಲ ಯಾಕೆ ನೀವು ಮಾಡ್ತಿದ್ದೀರಾ? ಯಾಕೆ ಮಾಡಬಾರ್ದ? ಇದು ನನ್ನ ಆಸ್ತಿ, ಇದನ್ನು ಜೋಪಾನವಾಗಿ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗಂತ ನೀವೇ ಧೂಳೊಡೆದ್ರೆ ಅಲರ್ಜಿ ಆಗಲ್ವಾ? ಇರಿಮ್ಮ, ರೇಖನ್ ಕರಿತೀನಿ, ಅವಳು ಕ್ಲೀನ್ ಮಾಡ್ತಾಳೆ. ರೇಖಾ ಬೇಡ, ಇದನ್ನ ಯಾರ್ಯಾರೋ ಮುಟ್ಟೋ ಆಗಿಲ್ಲ. ಇದರಲ್ಲಿರೋದನ್ನ ಈ ಮನೆ ಸೊಸೆಂದ್ರಿಗೆ ಕೊಡಬೇಕು ಅಂತ ಅಲ್ಲಿಂದ ಜೋಪಾನವಾಗಿ ತಂದಿದ್ದೀನಿ. ಅಜ್ಜಿ, ಟೀ ಕೇಳಿದ್ರಲ್ಲ, ತಗೊಳ್ಳಿ. ನಾನು ಟೀ ಕೇಳಿದ್ನ ಇಲ್ವಲ್ಲ? ನೀವೇ ನನಗೆ ಟೀ ಮಾಡ್ಕೊಂಬಾ ಅಂತ ಹೇಳಿದ್ದು. ಹೌದಾ? ಒಂದೊಂದ್ಸಲ ಏನು ಕೇಳಿರ್ತೀನೋ ನನಗೆ ಮರ್ತೋಗುತ್ತೆ. ಟೀ ಬೇಡ, ತಗೊಂಡು ಹೋಗಿ. ಅಜ್ಜಿ, ಪೆಟ್ಟಿಗೆ ಕ್ಲೀನ್ ಮಾಡಬೇಕಾ? ಬಿಡಿ, ನಾನು ಮಾಡ್ತೀನಿ. ನಾನು ಮಾಡ್ತಾ ಇದ್ದೀನಲ್ಲ, ಹೋಗು. ಹಾಗಲ್ಲ ಅಜ್ಜಿ. ವರ್ಷ, ಅಮ್ಮ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗು. ಈ ಪೆಟ್ಟಿಗೆಲ್ಲಂಥದ್ದೇನಿದೆ? ಈ ಶಕುಂತಲಾದೇವಿ ಗೊತ್ತಿರ್ಬೋದಾ? ಹಾಂ, ಗೊತ್ತಿರೋದಕ್ಕೆ ನನ್ನ ಅವಾಯ್ಡ್ ಮಾಡ್ತಿರೋದು. ನೋಡೋಣ ಅದೆಷ್ಟು ದಿನ ಮುಚ್ಚಿಡ್ತಾರೋ. ಈ ವರ್ಷ, ಅಮೃತ ಇಬ್ಬರಲ್ಲಿ ಯಾರು ಒಳ್ಳೆಯವರು? ಯಾಕಮ್ಮ ಹಾಗೆ ಕೇಳ್ತಿದ್ದೀರಾ? ಯಾರು ಒಳ್ಳೆಯವರು ಅಂತ ಹೇಳಿದ್ರೆ ಇದನ್ನು ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ, ಈ ಅಜ್ಜಿ ಹೋಗಿ ಹೋಗಿ ಶಕುಂತಲಾ ಅತ್ತೆ ಹತ್ರ ಕೇಳ್ತಿದ್ದಾರಲ್ಲ, ಈ ಅತ್ತೆ ಅಂತೂ ಈ ಜನ್ಮದಲ್ಲಿ ನಾನು ಒಳ್ಳೆಯವಳು ಅಂತ ಹೇಳಲ್ಲ. ತನ್ನ ಸೊಸೆನೇ ಗ್ರೇಟ್ ಅಂತಲೇ ಹೇಳೋದು. ದೇವ್ರೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ದಾಗ ಮಾಡಿಬಿಟ್ಟಿಯಲ್ಲ ಅಮ್ಮ. ಅದನ್ನು ನಾನು ನಿಮಗೆ ಹೇಳಬೇಕಾ? ನೀವೇ ಗುರುತಿಸಿ. ಹೋಗ್ತಾ ಹೋಗ್ತಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿಮಗೇ ಗೊತ್ತಾಗುತ್ತೆ. ಒಂದು ಮನೆ ಅಂದ ಮೇಲೆ ಎಲ್ಲ ಥರದವರು ಇರ್ತಾರೆ. ಅದನ್ನು ಗುರುತಿಸೋ ಶಕ್ತಿ ನಿಮಗಿದೆ. ಆ ಕೆಲಸನ ನಾನು ಆಗಲೇ ಶುರು ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಯಾರು ಒಳ್ಳೆ ಸೊಸೆ ಅಂತ ಗುರುತಿಸಿ ಅವರಿಗೆ ಇದನ್ನು ಕೊಡ್ತೀನಿ. ಒಳ್ಳೆ ಸೊಸೆ ಕೊಡ್ತೀರಾ? ಈಗಾಗಲೇ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಶುರು ಮಾಡಿದ್ದೀರಾ? ಮಾಡಿ ಮಾಡಿ, ನಿಮ್ಮ ಪರೀಕ್ಷೆಯಲ್ಲಿ ನಾನೇ ಗೆಲ್ಲೋದು. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಮಾ. ಶಕುಂತಲ, ನನಗೆ ಯಾಕೋ ಈಗ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಕೈಯಾರೆ ಮಾಡ್ಕೊಂಬರ್ತೀಯ? ನಾನು ಟೀ ತೊಗೊಂಡೋಗಿ ಕೊಟ್ರೆ ಬೇಡ ಅಂತ ಹೇಳಿದರು. ಈಗ ಮಗಳಿಗೆ ಟೀ ತರೋದಕ್ಕೆ ಹೇಳ್ತಿದ್ದಾರೆ. ಯಾಕೋ ನಾನು ಟೀ ತಂದುಕೊಟ್ರೆ ಗಂಟ್ಲಲ್ಲಿ ಇಳಿಯಲ್ವೇನೋ. ಅದಕ್ಕೇನಪ್ಪ, ಈಗಲೇ ತರ್ತೀನಿ. ಏಯ್, ಇದನ್ನೆಲ್ಲ ಮಾಡಕ್ಕೆ ಯಾರು ನಿಂಗೆ ಹೇಳಿದ್ದು? ಯಾರೂ ಹೇಳಲಿಲ್ಲ.
ಎಲ್ಲ ಹಡ್ಕೊಂಡಿತ್ತು, ಅದಕ್ಕೆ ಜೋಡಿಸ್ತಿದ್ದೆ ಅಷ್ಟೆ. ನೋಡು ಅಜ್ಜಿ ಇಲ್ಲಿರೋವರೆಗೂ ಮಾತ್ರ ನಿನಗೆ ಇಲ್ಲಿರೋಕೆ ಪರ್ಮಿಷನ್ ಕೊಟ್ಟಿರೋದು. ಅಷ್ಟರಲ್ಲೇ ಇರು, ಅದು ಬಿಟ್ಟು ನನ್ನ ಸಂಬಂಧಪಟ್ಟ ವಿಷಯಕ್ಕೆ ತಲೆ ಹಾಕೋಕೆ ಬಂದ್ರೆ ಸರಿ ಇರಲ್ಲ. ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಾನೇನು ನಿಮಗೆ ತೊಂದರೆ ಕೊಡ್ತಿಲ್ಲ. ನೀನು ನನ್ನ ಕಣ್ಣು ಮುಂದೆ ಇರೋದೆ ನನಗೆ ತೊಂದರೆ. ನೋಡು ನಮ್ಮ ಅಜ್ಜಿ ಹಾರ್ಟ್ ಪೇಷಂಟು, ಈಗಾಗಲೇ ಅವ್ರಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ಭಯಕ್ಕೆ ವಿಷಯನ ಮುಚ್ಚಿಟ್ಟು ನಾನು ಮತ್ತೆ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ಅಷ್ಟಕ್ಕೆ ನಾನೇ ನಿಮ್ಮ ಮನೆಗೆ ಬಂದು ಕರೆದೆ ಅಂತ ನಿನಗಿಷ್ಟ ಬಂದಂಗೆ ಇರೋಕೆ ಹೋಗ್ಬೇಡ. ಅಷ್ಟೇ ಅಲ್ಲ, ಇರೋ ವಿಷಯನ ಅಜ್ಜಿಗೆ ಹೇಳಿ ನೀನು ಸಿಂಪತಿಗೆ ಇಟ್ಟಿಸ್ಕೊಳಕ್ಕೆ ನೋಡಿದ್ರೆ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ. ಹುಷಾರ್ ನೋಡಿ, ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಲಿಲ್ಲ. ನಿಮ್ಮ ಬಗ್ಗೆ ಯಾರ ಹತ್ರನೂ ಏನೂ ಹೇಳಲಿಲ್ಲ. ನಿಮ್ಗೆ ಹೆಂಡತಿಯಾಗಿರೋ ಯೋಗ್ಯತೆ ನನಗಿಲ್ಲ ಅನ್ನೋ ಸತ್ಯ ನನಗೆ ಯಾವತ್ತೂ ಗೊತ್ತಾಗಿದೆ. ಅದಕ್ಕೆ ನಾನೇ ಮನೆ ಬಿಟ್ಟೋದೆ. ಈಗಲೂ ಅಷ್ಟೆ, ನಾನು ನಿಮ್ಮ ಮನೆಗೆ ಹೊರಗಿನೊಳಗೆ ಇದ್ಬಿಡ್ತೀನಿ. ಅಜ್ಜಿಗೂ ಏನೂ ಹೇಳಲ್ಲ, ನನ್ನನ್ನು ನಂಬಿ. ಇಂಥ ಮಾತಿಗೆಲ್ಲ ಮರಳಾಗುವಂಥ ಮೂರ್ಖ ನಾನಲ್ಲ. ನನ್ನ ರೂಮ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ವಿಜಯ್, ಅವಳನ್ನ ಯಾಕೆ ಬೈತಾ ಇದೀಯ? ನೋಡಿಮ್ಮ, ಅಜ್ಜಿ ಏನೋ ಹಠ ಮಾಡಿದ್ರಲ್ಲ ಅಂತ ಮತ್ತೆ ಇವಳನ್ನ ಕರ್ಕೊಂಬಂದ್ರೆ ಪರ್ಮಿಷನ್ ಇಲ್ದಂಗೆ ನನ್ನ ರೂಮಲ್ಲಿ ಇವಳಿಗಿಷ್ಟ ಬಂದಂಗಿದ್ದಾಳೆ. ನನಗೆ ಸಂಬಂಧಪಟ್ಟ ಯಾವ ಕೆಲಸನೂ ಇವಳು ಮಾಡೋದು ಬೇಕಾಗಿಲ್ಲ. ಏನಂತ ಅದನ್ನು ಮಾಡಬಾರ್ದನ್ನು ಮಾಡ್ತಿದ್ದಾಳೆ, ನಿನ್ನ ರೂಮನ್ನು ಕ್ಲೀನ್ ಮಾಡ್ತಿದ್ದಾಳೆ ಅಷ್ಟೇ ತಾನೇ? ರೂಮ್ನ ಕ್ಲೀನ್ ಮಾಡು ಅಂತ ನಾನೇ ಅವಳಿಗೆ ಹೇಳಿದ್ದು. ನಿನಗೆ ತಪ್ಪಂತ ಅನಿಸಿದ್ರೆ ನನಗೆ ಹೇಳು. ಇಷ್ಟಕ್ಕೂ ಅವಳು ನಮ್ಮನ್ನು ಕಾಡಿ ಬೇಡಿ ವಾಪಸ್ ಬಂದಿಲ್ಲ. ನಮ್ಮ ಸ್ವಾರ್ಥಕ್ಕೆ, ನಮ್ಮ ಅನುಕೂಲಕ್ಕೆ ನಾವು ಅವಳನ್ನ ಕರ್ಕೊಂಡು ಬಂದಿದ್ದೀವಿ. ಇರ್ಬೋದಮ್ಮ, ಆದರೆ ಅದನ್ನೇ ಇವಳು ಅಡ್ವಾಂಟೇಜ್ ಆಗಿ ತಗೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾಳೆ. ನೀವೇ ನೋಡಿದ್ರಲ್ಲ, ಬ್ಯಾಗಲ್ಲಿ ನನ್ನ ಫೋಟೋ ಇಟ್ಕೊಂಡು ಅದನ್ನ ಅಜ್ಜಿ ನೋಡೋ ಹಾಗೆ ಮಾಡಿ ಅವ್ರ ಸಿಂಪತಿನ ಹೇಗೆ ಗಿಟ್ಟಿಸ್ಕೊಂಡ್ಲು ಅಂತ. ನೋಡಿಮ್ಮ, ನೀವೆಲ್ಲ ಹೇಳಿದ್ರಿ ಅಂತ ಮತ್ತೆ ನಾನು ಇವಳನ್ನ ಕರ್ಕೊಂಡು ಬಂದಿದ್ದು. ಆದರೆ ಯಾವುದೇ ಕಾರಣಕ್ಕೂ ಇವಳು ನನ್ನ ವಿಷಯಕ್ಕೆ ತಲೆ ಹಾಕೊಂಡು ಬರಬಾರ್ದು. ಇದು ನನ್ನ ರಿಕ್ವೆಸ್ಟ್, ಪ್ಲೀಸ್ ಇವಳನ್ನ ಆಚೆ ಕಳಿಸಿ. ಮಗು ಇರ್ಲಿ ಇರ್ಲಿ, ಕೂತ್ಕೋ ಕೂತ್ಕೋ. ಯಾಕೆ ಮಗು, ನಿಮ್ಮಣ್ಣ ನಿನ್ನನ್ನು ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅವರು ನಿಮ್ಮಣ್ಣ, ನೀನು ಹುಟ್ಟಿದಾಗ ನಿನ್ನಲೂ ನಿನ್ನ ಜೊತೆಲೇ ಬೆಳೆದವರು. ಅವ್ರಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ. ಆದರೆ ಇವತ್ತಿನ ಸಂದರ್ಭ ಆಗಿತ್ತು, ಅದಕ್ಕೆ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ಆದರೆ ಯಾವಾಗಲೂ ಹೀಗೆ ಇರಲ್ಲ, ಅವ್ರು ಖಂಡಿತ ಬಂದು ನಿನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ಮನೆಗೂ ಕರ್ಕೊಂಡು ಹೋಗ್ತಾರೆ. ನೀನು ಯೋಚನೆ ಮಾಡಬೇಡ ಮಗು. ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆಯವರೆಲ್ಲ ನನಗೆ ಎಷ್ಟೊಂದು ಪ್ರೀತಿ ತೋರಿಸ್ತಿದ್ರು ಅಂತ. ಆದರೆ ಈಗ ಯಾರಿಗೂ ನಾನು ಕಂಡ್ರೆ ಆಗ್ತಿಲ್ಲ. ಅಮ್ಮ ಅಂತೂ ನನ್ನ ಪಾಲಿಗೆ ನನ್ನ ಮಗಳು ಸೊತ್ತೋಗ್ಬಿಟ್ಲು ಅಂತಾನೆ ಹೇಳ್ತಿರ್ತಾರೆ. ಅದನ್ನೆಲ್ಲ ಕೇಳಿದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ನೊಂದ್ಕೋಬೇಡ, ಹಾಗೆ ಹೇಳಿದ ತಕ್ಷಣ ಸಂಬಂಧಗಳು ಮುರಿದು ಹೋಗ್ಬಿಡಲ್ಲ. ಈಗ ನೋಡು, ಮದುವೆ ಆಗಿ ಇಷ್ಟು ದಿನ ಆದಮೇಲೂ ಅಮೃತಾನ ಅಲ್ಲಿಂದ ಇಲ್ಲಿ ಕಳಿಸ್ಬಿಟ್ಟು, ಆದ್ರೆ ಮತ್ತೆ ಈಗ ಅವಳ ಗಂಡನೇ ಬಂದು ಅವಳನ್ನ ಕರ್ಕೊಂಡು ಹೋದ. ಯಾವುದೇ ವ್ಯಕ್ತಿ ಬೆಲೆ ಗೊತ್ತಾಗೋದು ಅವರು ನಮ್ಮಿಂದ ದೂರ ಆದಾಗ್ಲೇನೆ. ನಿನ್ನ ವಿಷಯದಲ್ಲೂ ಹೀಗೆ. ನೀನೀಗ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀಯಲ್ಲ, ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವರಿಗೆಲ್ಲ ನಿನ್ನ ಮೇಲಿನ ಕೋಪ ಕಡಿಮೆ ಆಗತ್ತೆ. ಆಗ ಅವರಾಗ ಅವರೇ ಬಂದು ನಿನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ.
ಸ್ವಲ್ಪ ತಾಳ್ಮೆಯಿಂದ ಇರೋ. ಯಶೋದಾ, ಸ್ವಲ್ಪ ನೋಡ್ಕೊಂಡು ಗುಡ್ಸೋದಲ್ವಾ? ಮನೆಯಲ್ಲಿ ಇಷ್ಟೊಂದು ಧೂಳಿದೆ, ಈ ಚಿಕ್ಕ ಮನೆಯಲ್ಲಿ ಗುಡ್ಸಿದ್ರೆ ಯಾರಿಗಾದ್ರೂ ಒಬ್ರಿಗೆ ತಾಕತ್ತೆ, ಏನು ಮಾಡೋಕ್ಕಾಗತ್ತೆ? ಆವಾಗವಾಗ ಗುಡ್ಸಿದ್ರೆ ಹೀಗೆಲ್ಲ ಆಗಲ್ಲ. ಆದರೆ ನನ್ನ ಕರ್ಮ, ಎಲ್ಲ ಕೆಲಸ ನಾನೊಬ್ಳೆ ಮಾಡಬೇಕು. ಯಾವುದ್ರ ಕಡೆ ಅಂತ ಗಮನ ಕೊಡಲಿ. ಇವಳು ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಇಂಥ ಕೆಲಸ ಎಲ್ಲ ಮಾಡು ಅಂತ ಹೇಳಿದ್ರೆ ನಾವು ಇವಳಿಗೆ ಹಿಂಸೆ ಕೊಡ್ತಾ ಇದ್ದೀವಿ ಅನ್ಕೋತಾರೆ ಜನ. ಸ್ವಲ್ಪ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೋಡು. ಇವಳು ಈಗ ತಾನೇ ಈ ಮನೆಗೆ ಬಂದಿದ್ದಾಳೆ. ಇಲ್ಲಿ ಪರಿಸ್ಥಿತಿಗೆ, ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಇವಳಿಗೂ ಸ್ವಲ್ಪ ಸಮಯ ಬೇಕಾಗತ್ತೆ. ಅದನ್ನ ನೀನು ಅರ್ಥ ಮಾಡ್ಕೋ. ಕಾಯ್ಕೊಂಡು ಕೂತೀರಿ, ನಿಮ್ಗೇನು ಗೊತ್ತಾಗತ್ತೆ ಮನೆ ನಿಭಾಯಿಸೋ ಕಷ್ಟ? ಹೇಳಿದ್ರಲ್ಲಿ ಏನೂ ಕಡಿಮೆ ಇಲ್ಲ. ಅವಳು ಏನೇನೋ ಮಾತಾಡಿದ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡ ಮಗು. ಹೋಗು, ನಿನ್ನ ರೂಮಿಗೆ ಹೋಗು. ಹಠದಲ್ಲಿ ನಾನು ಎಂಥವಳು ಅಂತ ನಿನಗೆ ಗೊತ್ತು. ಆದರೆ ನಾನು ಹೆತ್ತ ಮಗಳೇ ನಾನು ಸೋಲಂಗ್ ಮಾಡಿದ್ಲು. ಜೀವನದಲ್ಲಿ ಯಾರನ್ನ ದೂರ ಇಡಬೇಕು ಅಂತ ನಾನು ಅಂದ್ಕೊಂಡು ಅವ್ರ ಮನೆಗೆ ಅವಳನ್ನ ನಾನು ಸೊಸೆಯಾಗಿ ಕಳಿಸೋ ಥರ ಮಾಡಿಬಿಟ್ಲು. ಏನು ಮಾಡಲಿ, ನಾನು ಕಾಂಪ್ರಮೈಸ್ ಆಗಲಿಲ್ವಾ? ಹಂತ ಹಂತವಾಗಿ ನಾನೇ ಕಾಂಪ್ರಮೈಸ್ ಆಗ್ತಾ ಇರುವಾಗ ನನ್ನ ಮಗನಾಗಿ ನನ್ನ ತಾಯಿಗೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಆದರೂ ಕಾಂಪ್ರಮೈಸ್ ಆಗಲೇಬೇಕಲ್ಲಪ್ಪ. ಸರಿ ಮಾ, ನಾನು ನಿಮ್ಮ ಮಾತಿನಂತೆ ನಡ್ಕೋತೀನಿ. ಆದರೆ ಇವಳಿಂದ ನನಗೆ ಯಾವ ತೊಂದರೆನೂ ಆಗಬಾರ್ದು. ಖಂಡಿತ ನಾನು ನಿಮಗೆ ತೊಂದರೆ ಕೊಡಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಅಮೃತ, ಹೋಗಿ ಕೆಲಸ ನೋಡ್ಕೊ. ಶಕುಂತಲಾ, ಓ ಅದೇನು ನೀನು ಪದೇ ಪದೇ ಇಲ್ಲಿಗೆ ಬರ್ತೀಯಲ್ಲ, ಹಾ, ನಿನ್ನ ಹತ್ರ ಮಾತಾಡಬೇಕು. ಸರಿ ನಡಿಯಮ್ಮ. ಇರು ಅಮೃತ, ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕು. ಏನು?